ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಿರಂತರ ಮಳೆಯಿಂದಾಗಿ ರಾಮನಗರ ಜಿಲ್ಲೆಯ ಕಣ್ವ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಕಣ್ವ ಜಲಾಶಯಕ್ಕೆ ಬಿಜೆಪಿ ಮುಖಂಡ ಸಿಪಿ ಯೋಗೀಶ್ವರ್ ಬಾಗಿನ ಅರ್ಪಿಸಿ ಸಂತಸ ವ್ಯಕ್ತಪಡಿಸಿದರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕಣ್ವ ಜಲಾಶಯಕ್ಕೆ ಜನಸಾಮಾನ್ಯರ ಕೈಯಿಂದ ಬಿಜೆಪಿ ಮುಖಂಡ ಸಿಪಿ ಯೋಗೀಶ್ವರ್ ಬಾಗಿನ ಅರ್ಪಣೆ ಮಾಡಿಸಿದರು. ಇವತ್ತು ಕಣ್ವ ಜಲಾಶಯ ಭರ್ತಿಯಾಗಿ ಗೇಟ್ಗಳ ಮುಖಾಂತರ ಹೆಚ್ಚುವರಿ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಹೋದಷ್ಟೂ ಕೂಡ ಕಣ್ವ ಜಲಾಶಯ ತುಂಬಿತ್ತು. ಸ್ವಲ್ಪ ಮಟ್ಟಿಗೆ ನದಿಗೆ ನೀರನ್ನು ಬಿಟ್ಟಿದ್ವಿ. ಆದರೆ ಈ ವರ್ಷದಲ್ಲಿ ಅತಿ ಹೆಚ್ಚು ಮಳೆಯಾಗಲಾಗಿ ಬಹುಶಃ ಇನ್ನೂ 16 ದಿವಸ ಜಲಾಶಯದಿಂದ ನದಿಗೆ ನೀರನ್ನು ಬಿಡಬೇಕಾದಂಥ ಅನಿವಾರ್ಯತೆ ಇದೆ. ನಿಮಗೆಲ್ಲ ಗೊತ್ತಿದೆ, ಕಣ್ವ ಜಲಾಶಯ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದಂಥ ಜಲಾಶಯ. ಆದರೆ ಇತ್ತೀಚಿನ ದಿನಗಳಲ್ಲಿ 1999 ನಾನು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ, ನಾನು ಮೊದಲ ಬಾರಿ ಶಾಸಕನಾದ ಮೇಲೆ ತಾಲೂಕಿನಲ್ಲಿ ಅತಿವೃಷ್ಟಿಯಾಗಿ ಬಹಳ ಅನಾಹುತವನ್ನು ಈ ಜಲಾಶಯದ ನೀರಿನಿಂದ, ಏನು ಕಣ್ವ ನದಿಯಿಂದ ಜನಸಾಮಾನ್ಯರಿಗೆ ಬಹಳ ಅನಾನುಕೂಲ ಆಯಿತು. ನದಿಯ ಎರಡು ಭಾಗದಲ್ಲೂ ಕೂಡ ರೈತರ ಆಸ್ತಿ ಪಾಸ್ತಿ ನಷ್ಟ ಆಯಿತು. ಬಹಳಷ್ಟು ತೊಂದರೆಗಳಿಗೆ ಜನ ಸಿಗಾಕೊಂಡ್ರು. ಅವಾಗೇನಂದರೆ ಜನ ಮಾತಾಡ್ತಿದ್ದು ಕಣ್ವ ಜಲಾಶಯದಲ್ಲಿ ಸೈಫನ್ ವರ್ಕ್ ಆಗ್ತದೆ, ಸೈಫನ್ ವರ್ಕ್ ಆದರೆ ಆಟೋಮೆಟಿಕ್ಕಾಗಿ ನೀರನ್ನು ಹೆಚ್ಚಿಗೆ ಸಾಮರ್ಥ್ಯದಿಂದ ಜಲಾಶಯದ ನದಿಗೆ ನೀರನ್ನು ಎತ್ತಾಕ್ಬಿಡ್ತದೆ. ಕಂಟ್ರೋಲ್ ಇರಲಿಲ್ಲ ಅವಾಗ, ಆಟೋಮೆಟಿಕ್ ಅದು ಇಂಜಿನಿಯರಿಂಗು. ಹಾಗಾಗಿ ಅದನ್ನು ತೆಗೆದು ತಾಂತ್ರಿಕತೆಯಿಂದ ನಮ್ಮ ಕಂಟ್ರೋಲ್ಗೆ ನೀರಿನ ಮಟ್ಟವನ್ನು ಕಾಪಾಡ್ಕೋಬೇಕು, ಅದಕ್ಕಾಗಿ ಆ ಕ್ರಸ್ಟ್ ಗೇಟನ್ನು ಅಳವಡಿಸ್ಬೇಕು ಅಂತೇಳಿ 1999 ಆದಂಥ ದುರಂತ ಅನಾಹುತಗಳನ್ನು ನೋಡಿದ ಮೇಲೆ ನಾನು ಪ್ರಯತ್ನ ಮಾಡಲಾಗಿ 2005 ಕ್ರಸ್ಟ್ ಗೇಟ್ಗೆ ನಾವು ಚಾಲನೆ ಕೊಡ್ತೀವಿ. ಅದೊಂದು 5 ಹಿಡಿತದೆ, 2010 ಬಹುಶಃ ಅದು ಪೂರ್ಣ ಆಗ್ತದೆ. ಅದಾದಮೇಲೆ ನಮ್ಮ ತಾಲೂಕಿನಲ್ಲಿ ಬರ ಪ್ರಾರಂಭ ಆಗ್ತದೆ. ಅಂದರೆ ಇದೊಂದು ಸೈಕಲ್ ಅಂತ ಅನ್ಕೋತೀನಿ ನಾನು. ಒಂದು 20-25 ವರ್ಷದಲ್ಲಿ ಸುದೀರ್ಘವಾದಂಥ ಏಳು ಬೆಳೆಗಳನ್ನ ನಾವು ನೋಡಿದ್ದೀವಿ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಬರ. ಯಾವಾಗ ಅತಿವೃಷ್ಟಿ ಆಗಿತ್ತು, ಇದೇ ಜಲಾಶಯದಲ್ಲಿ ಇದೇ ಜಾಗದಲ್ಲಿ ನಾವು ಕುಡಿಲಿಕ್ಕೂ ಕೂಡ ನೀರನ್ನು ಹೊರಗಡೆಯಿಂದ ತರಬೇಕಾದಂಥ ಪರಿಸ್ಥಿತಿನ ನಾನು ನೋಡಿದ್ದೀನಿ. ಒಂದು 10 ಆದಮೇಲೆ ಎಲ್ಲೂ ನೀರು ಸಿಗ್ತಿರಲಿಲ್ಲ, ಬೋರ್ವೆಲ್ ಹಾಕೋದ್ರಲ್ಲಿ ನೀರೇ ಬರ್ತೇವೆ.